ಒಮಿಕ್ರಾನ್ ರೂಪಾಂತರಿಯಾಗಿ ಮೂರನೇ ಅಲೆ ಎಂಟ್ರಿಯಾಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಮತ್ತೆ ಹೊಸ ರೂಪದಲ್ಲಿ ಎಂಟ್ರಿಯಾಗಿದೆ ಕಿಲ್ಲರ್ ಕರೋನಾ. ಒಮಿಕ್ರಾನ್ ರೂಪಾಂತರಿಯಾಗಿ ಮೂರನೇ ಅಲೆಗೆ ಕಾರಣವಾಗುತ್ತಾ ಅಂತಕ್ಕಂಥ ಆತಂಕ. ಜಗತ್ತಿನ 11 ದೇಶಗಳಲ್ಲಿ ಒಮಿಕ್ರಾನ್ ವೈರಸ್ ಈಗಾಗಲೇ ಆಲ್ರೆಡಿ ಪತ್ತೆಯಾಗಿದೆ. ಜಗತ್ತಿನ 11 ದೇಶಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಈ ಕೊರೋನಾದ ಆತಂಕ. ಒಮಿಕ್ರಾನ್ ಆತಂಕ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಸಭೆಯನ್ನು ನಡೆಸಿದ್ದಾರೆ. ಹೊಸ ಮಾರ್ಗಸೂಚಿಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ತೀರ ಪರಿಸ್ಥಿತಿ ಕೈಮೀರಿ ಹೋದಾಗ ಕ್ರಮಗಳನ್ನು ತಗೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ ಆ ರೀತಿ. ಹಾಗಾಗಿ ಈಗ ನಿನ್ನೆ ಸಾಯಂಕಾಲ ಸಭೆಯನ್ನು ನಡೆಸಿ ಮುಖ್ಯಮಂತ್ರಿಗಳು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಏನು ಮಾರ್ಗಸೂಚಿಯಲ್ಲಿ ಇರತಕ್ಕಂಥ ಅಂಶಗಳು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಹೊಸ ಗೈಡ್ಲೈನ್ಸು ಕೇರಳ ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಬೇಕಾದ ಕಾರಣ, ಯಾಕೆಂದರೆ ಎರಡನೇ ವೇವು ಅತಿ ಹೆಚ್ಚು ಕಾಡಿದ್ದು ಕೇರಳ ಮತ್ತು ಮಹಾರಾಷ್ಟ್ರಕ್ಕೆ. ಹಾಗಾಗಿ ಗಡಿ ಜಿಲ್ಲೆಗಳು ಯಾವ್ಯಾವ್ದು ಬರ್ತವೆ, ಚಾಮರಾಜನಗರ, ಮೈಸೂರು, ಕೊಡಗು, ಆ ಕಡೆ ವಿಜಯಪುರ ಮತ್ತು ಬೆಳಗಾವಿ, ಇಲ್ಲೆಲ್ಲ ಈಗ ವಿಪರೀತವಾದ ಕಟ್ಟೆಚ್ಚರ. ಕೇರಳ ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ 3 ಶಿಫ್ಟ್ಗಳಲ್ಲಿ ಸಿಬ್ಬಂದಿ ಕೆಲಸ ಮಾಡಬೇಕು. ಅಂದರೆ ಬರ್ತಕ್ಕಂಥವ್ರಿಗೆ ನೆಗೆಟಿವ್ ರಿಪೋರ್ಟು ಅದು ಇದು ನೋಡಬೇಕಲ್ಲ. ಹಾಗಾಗಿ 3 ಶಿಫ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗುತ್ತಂತೆ. ಇನ್ನು ಮುಂದಕ್ಕೆ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರುವವರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಈಗ ಪುನಃ ಶುರು ಮಾಡಿದ್ರು. ಕೇರಳ ಮತ್ತು ಮಹಾರಾಷ್ಟ್ರದಿಂದ ಯಾರು ಬರ್ತಾರೋ ನಮ್ಮ ರಾಜ್ಯಕ್ಕೆ ಅವರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವಾಗಿ ತರಬೇಕು. ಅದು ಕೂಡ 72 hours ಒಳಗಡೆ ಮಾಡಿಸಿರ್ತಕ್ಕಂಥ ನೆಗೆಟಿವ್ ರಿಪೋರ್ಟ್. 16 ದಿನಗಳ ಹಿಂದೆ ಕೇರಳದಿಂದ ಬಂದ ಸ್ಟೂಡೆಂಟ್ಸ್ಗೆ ಮತ್ತೊಮ್ಮೆ RT-PCR ಟೆಸ್ಟನ್ನು ಮಾಡ್ತಾರಂತೆ. ಈಗ ಅದೇ ಆಗಿರೋದು. ಇಲ್ಲಿ ಮೈಸೂರಿನಲ್ಲಿ ನರ್ಸಿಂಗ್ ಕಾಲೇಜ್ನಲ್ಲಿ ಏನು ಸ್ಫೋಟ ಆಗಿದೆ ಅಲ್ಲೆಲ್ಲ ಕೇರಳದಿಂದ ಬಂದವರಿಂದನೇ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಹಾಗಾಗಿ 16 ದಿನಗಳ ಹಿಂದೆ ಕೇರಳದಿಂದ ಬಂದ ಸ್ಟೂಡೆಂಟ್ಸ್ಗೂ ಮತ್ತೊಮ್ಮೆ RT-PCR ಟೆಸ್ಟನ್ನು ಮಾಡ್ತಾರಂತೆ. ಕೇರಳ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವವರಿಗೆ ಕಡ್ಡಾಯವಾಗಿ ಟೆಸ್ಟನ್ನು ಮಾಡ್ತಾರೆ. ಮಾಡಿ ನೀವು ನೆಗೆಟಿವ್ ರಿಪೋರ್ಟ್ ತಂದಿಲ್ಲ ಅಂದರೆ ಅಲ್ಲೇ ಟೆಸ್ಟ್ ಮಾಡಿ, ಅಲ್ಲಿ ತನಕ ಅವ್ರನ್ನ ಹೊರಗೆ ಬಿಡಬೇಡಿ, ಅವ್ರಿಗೆ ನೆಗೆಟಿವ್ ಬಂದರೆ ಬಿಡಿ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸ್ತಾರಂತೆ. ಮಾಡಬೇಕು ಅದನ್ನು. ರಾಷ್ಟ್ರೀಯ ಹೆದ್ದಾರಿಗಳು ಅಂತಂದರೆ ನಿಮಗೆ ಮಹಾರಾಷ್ಟ್ರ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳ್ನಾಡು ಕಡೆಯಿಂದ ಬರ್ತಾರಲ್ಲ ಅಲ್ಲಿ ಕಟ್ಟೆಚ್ಚರ. ಹಾಸ್ಟೆಲ್ನಲ್ಲಿ ಇರೋರಿಗೆ ನೆಗೆಟಿವ್ ರಿಪೋರ್ಟ್ ಬಂದ ನಂತರದ 7ನೇ ದಿನಕ್ಕೆ ಮತ್ತೊಮ್ಮೆ ಟೆಸ್ಟನ್ನು ಮಾಡ್ತಾರಂತೆ. ಈ ಹಾಸ್ಟೆಲ್ಗಳಲ್ಲಿ ಯಾರ್ಯಾರಿದ್ದಾರೋ ಅವರಿಗೆ ನೆಗೆಟಿವ್ ರಿಪೋರ್ಟ್ ಬರುತ್ತೆ, ಫಸ್ಟು ಬರಬೇಕು. ಬಂದ ನಂತರ ಮತ್ತೆ 7 days ಆದಮೇಲೆ ಮತ್ತೆ ಮಾಡ್ತಾರಂತೆ. ಅಂದರೆ ಎವ್ರಿ 7 days ಒಂದ್ಸರ್ತಿ ಹಾಸ್ಟೆಲ್ನಲ್ಲಿರೋರಿಗೆ ಟೆಸ್ಟನ್ನು ಮಾಡ್ತೀವಿ ಅಂತ. ಹೋಟೆಲ್, ರೆಸ್ಟೋರೆಂಟ್, ಥಿಯೇಟರ್ ಸಿಬ್ಬಂದಿಗೆ 2 doses ಲಸಿಕೆ ಕಡ್ಡಾಯ ಮಾಡಿದ್ದಾರೆ. ಮಾಡಬೇಕು ಅದನ್ನು. ಈಗಾಗಲೇ ಸುಮಾರು ಜನ ತಗೊಂಡ್ಬಿಟ್ಟಿದ್ದಾರೆ, ತಗೊಳ್ಳದೇ ಇದ್ದವರಿಗೆ ಕೊಡ್ತಾರೆ. ಇನ್ನು ಈಜುಕೊಳ, ಲೈಬ್ರರಿ, ಮೃಗಾಲಯ, ಜೈವಿಕ ಉದ್ಯಾನವನದ ಸಿಬ್ಬಂದಿಗೂ 2 doses ಕಡ್ಡಾಯ ಮಾಡಿ ಅದನ್ನು ಅಗತ್ಯವಾಗಿ ಆ ಕೆಲಸವನ್ನು ಮಾಡಬೇಕಾಗಿದೆ, ಮಾಡ್ತಾರೆ. ನೀವು ಟೆಸ್ಟ್ ಮಾಡಿ, ನೀವು ಇದು ಮಾಡಿ, ಮಾನಿಟರ್ ಮಾಡಿ ಅವ್ರು ತಗೊಂಡಿದ್ದಾರಾ ಇಲ್ವಾ ಅಂತಂದ್ಬಿಟ್ಟು. ಇನ್ನು ಸರ್ಕಾರಿ ಕಚೇರಿ ಮತ್ತು ಮಾಲ್ ಸಿಬ್ಬಂದಿಗೂ ಕೂಡ 2 doses ಕಡ್ಡಾಯ ಅಂತೆ. ಎಲ್ಲ ಸೇರಿಸಿ ಒಟ್ಟಿಗೆ ಹಾಕಿದ್ರಾಗಿರೋದು ಇರಲಿ. ವೈದ್ಯಕೀಯ, ನರ್ಸಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಟೆಸ್ಟನ್ನು ಹೆಚ್ಚಳ ಮಾಡ್ತಾರೆ. ಯಾಕೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥವ್ರು ತುಂಬ ಇದ್ದಾರೆ ಈ ವೈದ್ಯಕೀಯ ಮತ್ತು ನರ್ಸಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು. ಹಾಗಾಗಿ ಅವರಿಗೆ ಟೆಸ್ಟನ್ನು ಹೆಚ್ಚಳ ಮಾಡ್ತಾರೆ. ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ತೀವ್ರಗೊಳಿಸೋದು ಇದು ವೆರಿ ಇಂಪಾರ್ಟೆಂಟ್. ವಿಮಾನ ನಿಲ್ದಾಣದಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಬೇಕು. ವಿದೇಶಗಳಿಂದ ಬರ್ತಾರಲ್ಲ ಜನ ಅವ್ರನ್ನ. ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬ್ರೇಕು. ಏರ್ಪೋರ್ಟ್ನಲ್ಲಿ ನೆಗೆಟಿವ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅನುಮತಿ. ಇನ್ನು ಸೆಮಿನಾರ್ಗಳಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ. ಈಗೆಲ್ಲ ಕೆಲವು ಶಾಲಾ ಕಾಲೇಜುಗಳಲ್ಲಿ ಆ್ಯನ್ಯುವಲ್ ಡೇ ಮಾಡೋ ಟೈಮು ಡಿಸೆಂಬರ್ ಜನವರಿ ಅಂತಂದರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಮದುವೆ, ಇತರೆ ಸಭೆ ಸಮಾರಂಭಗಳಲ್ಲಿ ಮಾಸ್ಕ್ ಧರಿಸೋದು ಕಡ್ಡಾಯ ಅಂತಾರೆ. ಹಾಕಿ ಅದನ್ನು ಮಾನಿಟರ್ ಮಾಡಿ ಯಾವ ಮದುವೆನಲ್ಲಿ ಫಾಲೋ ಮಾಡ್ತಾರೆ. ಫಾಲೋ ಮಾಡಲಿಲ್ಲ ಅಂತಂದರೆ ನೀವು ಕ್ರಮ ತಗೋಬೇಕಷ್ಟೆ. ಗಡಿಭಾಗ ಚೆಕ್ಪೋಸ್ಟ್ಗಳಿಗೆ
ಜಿಲ್ಲಾಧಿಕಾರಿಗಳು ಭೇಟಿ ಕೊಡಬೇಕಂತೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಗಡಿಭಾಗ ಮತ್ತು ಚೆಕ್ಪೋಸ್ಟ್ಗಳಿಗೆ ಭೇಟಿ ಕೊಟ್ಟರೆ ಆಗ ಅನುಕೂಲ ಆಗುತ್ತೆ.